ನಂಬ್ಕೋತೀನಿ ಬಿಡಿ. ನಿಮ್ ನಾಲ್ಗೆಲಿ ನಾಲ್ಗೆ ಉದ್ದ ಇದೆಯಾ? ಉದ್ದ ಇದೆ ಸರ್. ಸತ್ಯನ ಹೇಳ್ತಾರದು ಫಸ್ಟ್ ಕೆಲಸ, ಅದಾದ್ಮೇಲೆ ಹೆಂಡತಿ. ಸ್ವಾಮಿ ಬಚಾವು. ಸುಮ್ನಿರಿ ಆಯ್ತು. ಏನಿಕ್ ಸರ್ ರೀ ಇಲ್ಲ ಸರ್, ನೀವು ಮದುವೆ ಆಗಿ ಸಬರ ಇರ್ತದೆ ಅಲ್ಲ ಹಂಗಲ್ಲ. ನಾನು ಹೇಳ್ತಾರಲ್ಲ ಹೆಂಗಂಡ್ ಎನರ್ಜೆಟಿಕ್. ನಾನ್ ನನ್ನ ಹೆಂಡತಿ ಬಿಟ್ರೆ ಜಗತ್ನಲ್ಲಿ ಇಡೀ ಪ್ರಪಂಚನೇ ಶೂನ್ಯ. ಶೂನ್ಯ ಶೂನ್ಯ ನನ್ನನ್ನು ಶೂನ್ಯ ಮಾಡ್ಬಿಟ್ಟಿದ. ಆಮೇಲೆ ಯೋಚನೆ ಮಾಡ್ತಿದ್ದೀರಾ? ನಾನು ಈಗ ನಿನ್ನ ಪ್ರೀತಿ ಮಾಡಕ್ಕಿಂತ ಸೆಕೆಂಡ್ ಸಲ ಯೋಚಿಸಿ ನಾನು ನೆನಪಿಸ್ತೇ ಅವ್ರಿಗೆ. ಇವಳಿಗೆ ಒಂದು ತಲೆಗೆ ಒಂದು ಬಣ್ಣ ಕೊಡಿಸ್ಬೇಕು ಅಂತ ಆಸೆ ಸರ್. ಇವಾಗ್ಲೂ ಬೆಳಗ್ಗೆದ್ದು ಸ್ನಾನ ಮಾಡ್ಕೋಬೇಕಾದ್ರೆ ನಾನ್ ಹಾಕೊಡಕಿಡಿ ಮುಂದೆ ಹಾಕೊಳ್ಳ ಹಿಂದೆ ಸೇರ್ಸಲ್ಲ, ನೀನ್ ಹಾಕೊಳ್ಳ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ನನ್ಗೆ ಹೇಳ್ತಿದ್ದೀರಾ ಸರ್? ಒಂದು ಫಟಾಫಟದ ಒಂದಷ್ಟು ಕ್ವಶನ್ ಕೇಳ್ಬೇಕು. ಓಕೆನಾ? ಇವಾಗ ಇದನ್ನ ಹೇಳಿದ್ರು ಬಟ್ ಇನ್ನೊಂದ್ಸರಿ ಕೇಳ್ತೀನಿ, ಇದು ರಿಯಲ್ ಆಗಿ ಹೇಳಿ. 100% ನಿಮ್ಮಿಬ್ಬರ ಡ್ರೀಮ್ ಪ್ಲೇಸ್ ಯಾವ್ದು? ಒಂದೇ ವಾಕ್ಯ ರಪ್ ಅಂತ ಹೇಳ್ಬಿಡ್ಬೇಕು. ಮಲೇಷ್ಯಾ ಹೋಗ್ಬೇಕು ಅಂತ. ಮಲೇಷ್ಯಾ. ನಾನ್ ನಮ್ಮ ಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಸೇವ್ ಕರ್ಕೊಂಡೆ. ನಂಗ್ ಮಲೇಷ್ಯಾ ಸುತ್ತಾಡ್ಬೇಕು ಅಂತ ಆಸೆ. ಸೂಪರ್ ಡ್ರೀಮ್ ಪ್ಲೇಸ್. ಓಕೆ, ನೆನಪಿಟ್ಟುಕೊಳ್ಳುವಂತ ಒಂದು ಟ್ರಿಪ್ ಮಾಡಿದೀನಿ ಅಂತಂದ್ರೆ ಯಾವ್ದು? ದೇವಸ್ಥಾನ ಕೂಡ ಕರ್ಕೊ ಹೋಗಿದ್ದೇನೆ ಸರ್. ಸೊ ಒನ್ ಡೇ ಟ್ರಿಪ್ ತರ ಮಾಡಿದ್ರು, ಅದು ಈಶಾ ಟೆಂಪಲ್, ಚಿಕ್ಕಬಳ್ಳಾಪುರ ಮತ್ತೆ ಘಾಟಿ ಸುಬ್ರಹ್ಮಣ್ಯ. ಓಕೆ, ಅದು ನೆನಪಲ್ಲಿದೆ. ಓಕೆ, ನೀವು ಸಿಟಿ ಪರ್ಸನ್ ವಿಲೇಜ್ ಪರ್ಸನ್? ನಾನು ಹಳ್ಳಿ ಸರ್. ನೀವು ಸಿಟಿ ಪರ್ಸನ್ ವಿಲೇಜ್ ಪರ್ಸನ್? ನಾನು ಹಳ್ಳಿ ಸರ್. ಒಂದು ದಿನ ಸೂಪರ್ ಪವರ್ ಸಿಕ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ಜಿಮ್ ಬೂಂಬಾ ಅಂದ್ರೆ ಎಲ್ಲ ಹೋಗುತ್ತಲ್ಲ, ಆತರ ಒಂದು ಸೂಪರ್ ಪವರ್ ಒಂದ್ ದಿನ ನಿಮ್ಗೆ ಸಿಕ್ತು ಅಂತಂದ್ರೆ ಏನ್ ಮಾಡ್ತೀರಾ? ಏನಿಲ್ಲ, ಇವಳಿಗೊಂದು ಆಶೀರ್ವಾದ ಮಾಡ್ಬಿಡ್ತೀನಿ. ಯಾವಾಗ್ಲೂ ನಗ್ ನಗ್ತಾ ಖುಷಿಯಾಗಿ ಇದ್ಬಿಡು, ಗುಡ್ಸ್ಲಲ್ಲಿದ್ರು ಅರಮನೆ ಅಂತ ಫೀಲ್ ಮಾಡ್ಕೊಂಡು ಚೆನ್ನಾಗಿರೋ ಆಶೀರ್ವಾದ ಮಾಡ್ಬಿಟ್ಟಿರ್ತ. ಸೂಪರ್. ನಿಮ್ಗೆ ಸೂಪರ್ ಪವರ್ ಸಿಕ್ಕ್ರೆ? ನನಗ್ ಸಿಕ್ಕಿದ್ರೆ ನನ್ ಗಂಡಂಗೆ ಇನ್ನು ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಡು ಅಂತ ಕೇಳ್ಕೊತೀನಿ. ಸೂಪರ್. ಓಕೆ, ಹೆಂಡತಿಗೆ ಇಂಥದ್ದು ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಅಂತಂದ್ರೆ ಯಾವ್ದು? ಇವಳಿಗೆ ಒಂದು ತಲೆಗೆ ಒಂದು ಬಣ್ಣ ಕೊಡಿಸ್ಬೇಕು ಅಂತ ಆಸೆ ಸರ್. ಇವಾಗ್ಲೂ ಬೆಳಗ್ಗೆದ್ದು ಸ್ನಾನ ಮಾಡ್ಕೋಬೇಕಾದ್ರೆ ನಾನ್ ಹಾಕೊಡಕಿಡಿ ಮುಂದೆ ಹಾಕೊಳ ಹಿಂದೆ ಸೇರ್ಸಲ್ಲ, ನೀನ್ ಹಾಕೊಳ್ಳೋ ಅಂತ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ನಮ್ಗೆ ಹೇಳ್ತಿದ್ದೀರಾ? ನಾನು ಯಾವಾಗ್ಲೂ ನಿನ್ಗೆ ಕೊಡ್ಸ್ಬೇಕು ಅಂತಿರೋದು ಏನ್ ಗೊತ್ತಾ? ಏನ್ ಹೇಳು? ಏನು ಮೇಕಪ್ ಸೆಟ್ ಹೆಣ್ಮಕ್ಳು ಅಲ್ಲಿ ರಿವೀಲ್ ಆಗ್ತಿದೆ ತಲೆಬಣ್ಣ ಅಂತ. ತಲೆಬಣ್ಣ ಅಲ್ಲ, ಮೇಕಪ್ ಸೆಟ್ ಅನ್ನೋಕ್ ಹೋಗಿ ಅದು ಹಂಗಾಯ್ತಂಗೆ. ಹೆಣ್ಮಕ್ಳಿಗೆ ಸರ್ ಮೇಕಪ್ ಹೋಗ್ಬೇಕಾಗುತ್ತೆ. ಬಟ್ ನನ್ನ ಹೆಂಡತಿ ಎಷ್ಟು ಸುಂದರವಾಗಿದೆ ಇದ್ದಾಳೆ, ಅದು ಹಾಕಳ ಅವಶ್ಯಕತೆನೇ ಇಲ್ಲ. ಆದ್ರೂ ಹಾಕತ್ತಾಳೆ, ಆದ್ರೂ ತಂದು ಕೊಡ್ತೀನಿ. ನಿನ್ಕಿಂತ ಹೆಚ್ಚಾ ನೋಡಿ ಸಾಯಿ, ಎಷ್ಟೋ ಜನ ಮೇಕಪ್ ಮಾಡಕಂದ್ಮೇಲೆ ಇದು ಈ ಕಡೆ ದೃಷ್ಟಿ ಬಿಟ್ಟ ಹುಡ್ತಾಗ್ಲೇ ದೇವ್ರೆ ಯಾಕೆ ಕಳ್ಸವ್ ನನ್ನ ಸುಂದರವಾಗಿದ್ದಕ್ಕೆ ನಮ್ಮ ನಂಗೆ ಯಾರು ಕಣ್ಣು ಇಷ್ಟ ಆಗ್ಬಾರ್ದು ನಿಮ್ಗೆ? ಸೊ ಅಂದ್ರೆ ನಾನು ನಮ್ಮ ಹಸ್ಬೆಂಡ್ಗೆ ಏನು ಕೊಡಿಸ್ಬೇಕು ಅಂತ. ಸೊ ನನಗೆ ಅವ್ರ ತಂದೆದು ಮತ್ತೆ ನನ್ನ ತಂದೆದು ಒಂದು ಫೋಟೋ ಫ್ರೇಮ್ನ ಎರಡು ಜೊತೆಯಾಗಿ ಮಾಡ್ಕೊಡ್ಸ್ಬೇಕು ಅಂತ ಒಂದು ಆಸೆ. ಅವ್ರ ತಂದೆನೂ ತೀರೋಬಿಟ್ರು, ನಮ್ಮ ತಂದೆನೂ ತೀರೋಬಿಟ್ರು, ಅದರಿಂದ ಈ ಆಸೆ. ಸರಿ, ನಾ 5 ವರ್ಷ ಆದ್ಮೇಲೆ ನಿಮ್ಮ ಜೀವನ ನೀವು ಹೇಗೆ ನೋಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? 5 ಇಲ್ದವ್ರೆ ಇನ್ನೂ 50 ವರ್ಷ ಆಗಲಿ, ಯಾವಾಗಲೂ ನಗ್ನಗ್ತನೇ ಇರಬೇಕು ಅನ್ನೋದು ಆಸೆ ಅಷ್ಟೇ ಅಂತ. ನಮಗೊಂದು ಮಗು ಅಥವಾ ಒಂದಾಗುತ್ತೋ ಎರಡಾಗುತ್ತೋ ಅಥವಾ ಆದ್ಯನೂ ಇರುತ್ತೋ ಅಥವಾ ಎರಡಕ್ಕಿಂತ ಜಾಸ್ತಿ ಆಗುತ್ತೋ. ಬಟ್ ನಾ ಈಗ ಮೊದಲನೇ ದಿನ ಹೆಂಗಿದ್ದೀವಿ, ಇನ್ನು ಕೊನೆ ದಿನಗಂಟ್ಲೂ ಅದೇ ಖುಷಿ, ಅದೇ ಜೋಸ್ನಲ್ಲಿ ಇಬ್ಬರು ನಗ್ನಗ್ತ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಸೊ ನನಗೆ 5 ಇಯರ್ಸ್ ಆದಮೇಲೆ, ಸೊ ನನ್ನ ಗಂಡನಿಗೆ ನಾನು ಇಷ್ಟಪಡೋ ಹಾಗೆ ಅವ್ರದ್ದೊಂದು ಕೆಲವೊಂದು ಆಸೆಗಳಿರುತ್ತಲ್ಲ, ನನ್ನ ಹೆಂಡತಿ ಉಂಕಣಪ್ಪ ನನ್ನ ಮನಸ್ಸಿಗೆ ತಕ್ಕಂಗೆ ಇದ್ದಾರೇನೋ ಒಂದು ಪ್ರೀತಿ. ಸೊ ಹಾಗೆ ಮಕ್ಕಳುಗಳ ಕನಸು, ಒಂದು ಪುಟ್ಟದಾಗಿ ನಮ್ಮದು ಅಂತ ಒಂದು ಗೂಡು, ಒಂದು ಮನೆ ಕಟ್ಸ್ಕೊಂಡು ನಮ್ಮ ಮನೆಯವರು ಅವ್ರ ಮನೆಯವರು ಒಂದು ಖುಷಿ ಖುಷಿಯಾಗಿ ಸಿಂಪಲ್ಲಾಗಿ ಇರೋಣ ಅಂತ ಒಂದು ಆಸೆ. ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀವಿ? ಹೇ, ನಾನು ಇನ್ಮೇಲೆ ಮಾಡಲ್ಲ ಹಾಗಾದ್ರೆ. ಅಲ್ಲ, ನೀನು ಸಖತ್ ಮಾಡ್ತೀನಿ ಸೂಪರ್ಗೆ, ನಿಮ್ಗಿಂತ ಒಂಚೂರು ಚೆನ್ನಾಗಿ ಮಾಡ್ತೇನೆ ಅಂತ ರೀ. ಇಲ್ಲ, ನಂಗೆ ಮಾಡಕ್ ಹೋಗಿ ಸುಮ್ಮನೆ ಜೋಕ್ ಮಾಡ್ತಾ ಇರ್ತೀನಿ. ಎರಡು ಸುಳ್ಳು ಆಗ್ಬಿಡುತ್ತೆ. ನೀನು ಎಷ್ಟು ಸಖತ್ ಅಡುಗೆ ಮಾಡ್ತೀವಿ ಅಂದ್ರೆ ಹಬ್ಬ ಯಾವ ಇದುವರೆಗೂ ಇಷ್ಟು ವರ್ಷದಲ್ಲ ಊಟನೆ ಮಾಡಿಲ್ಲ. ಯಾವ ನಾವು ಯಾವ್ದಕ್ಕೆ ಹೆಚ್ಚಿಗೆ ಅಲಂಕಾರ ಮಾಡ್ತೀವೋ ಅದ್ರಲ್ಲಿ ಡಮ್ಮಿ ಆಗುತ್ತೆ. ನಾವು ಸುಮ್ಮನೆ ಸಿಂಪಲ್ ಆಗಿ ಇಡೋದು ಅಲ್ಲಿ ಹೈಲೈಟ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ನನಗೆ ಯಾವ ಹೋಟ್ಲು ಬೆಂಗಳೂರಲ್ಲಿಂದ ಊಟ ಮಾಡಿಲ್ಲ ಆ ಥರ ಊಟ. ಸಖತ್ ಬಿಡಿ, ನನಗೇನು ಬರಲ್ಲ ಅಂತ ಗೊತ್ತಾಯ್ತು ಅಲ್ಲಿ. ಇಲ್ಲ, ಸಖತ್ ಮಾಡ್ತೀವಿ. ಅವ್ರಿಗೆ ಏನು ಇಷ್ಟ ಆಗುತ್ತೆ?
ಸೊ ನಮಗೆ ಮುದ್ದೆ ಸೊಪ್ಪು ಸೊಪ್ಪು ಸಾರು, ಅದು ಬಿಟ್ಟರೆ ನಾನ್ ವೆಜ್ ಎಲ್ಲ ಆದರೆ ಮಟನ್ ಸಾರು, ಮುದ್ದೆ, ನಾಟಿ ಕೋಳಿ ಸಾರು ಥರ ನಾನ್ ವೆಜ್ ಇಷ್ಟ. ಫಿಶ್ಶು ಇಬ್ರಿಗೂ ಫಿಶ್ ತುಂಬ ಫೇವ್ರೇಟು. ಅದು ಬಿಟ್ಟರೆ ಕಾಳು, ಮೊಳಕೆ ಕಾಳು, ಈ ಥರ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ಅಂತೂ ಯಾವಾಗಲೂ ಹಿಂಗೆ ಕೈ ಹಿಂಗೆ ಎಡ್ಸೋದಷ್ಟೇ ಹಿಂಗೆ ಎಲ್ಲ ಇಟ್ಟಿರಬೇಕು. ಡ್ರೈ ಫ್ರೂಟ್ಸ್ ಯಾವ ಸಿಕ್ಕ ಸರಿ, ಅದು ಸ್ಕಿಟ್ಟಲ್ಲಿದೆ ಡ್ರೈ ಫ್ರೂಟ್ಸು. ಅಮ್ಮ ಕೊಡಮ್ಮ ಏನಕ್ಕೆ ಸರ್ ಡ್ರೈ ಫ್ರೂಟ್ಸ್? ಇಲ್ಲ ಸರ್, ನೀವು ಮದುವೆಯಾಗಿ ಸಬದೈತದೆ ಅಲ್ಲ ಹಂಗೆಲ್ಲ ನಾನು ಹೇಳ್ತಾರಲ್ಲ ಹೆಂಗಂಡ್ ಎನರ್ಜೆಟಿಕ್ ಅದು ಒಳ್ಳೆ ಹೆಲ್ತಿ ಫುಡ್. ಜೇಡ್ರ ಮ್ಯಾನ್ ಕ್ಯಾರೆಕ್ಟರ್ ನೋಡಿದ್ರಲ್ಲ ಸರ್ ಅಲ್ಲ ತುಂಬಾ ಅವಾಗ ಹೋಗ್ತಿತ್ತಂತ ಇವಾಗ ಹೋಗ್ತ ಅದಕ್ಕೆ ಡ್ರೈ ಫ್ರೂಟ್ಸ್. ಓಕೆ, ನೀವು ನಿಮ್ಮ ಪಾರ್ಟ್ನರ್ಗೆ ಕೊಟ್ಟಂತ ಫಸ್ಟ್ ಗಿಫ್ಟ್ ಯಾವುದು? ಫಸ್ಟ್ ಗಿಫ್ಟು ತುಂಬಾ ಕೊಡ್ಸ್ಬಿಟ್ಟಿದ್ದೀನಿ, ಯಾವ ನೆನಪೇ ಇರಲ್ಲ, ಯಾವ್ದು ಹೇಳೋದು ಯಾವ್ದು ಬಿಡೋದು. ಟೈಮ್ ಕೊಡ್ತಾರೆ ಹೇಳಿ, ಯಾವ್ದು ಕೊಡ್ಸಿರ್ಬೋದು ಹೇಳಿ. ಅವ್ರು ನಿಮ್ಮನ್ನ ಕೇಳ್ತಾರ. ಸೀರೆ ಕೊಡ್ಸಿದ್ದೆ ಸರ್. ಓಕೆ, ಕಲರ್ ನೆನಪಿದ್ಯಾ? ಕಲರ್ ನೆನಪಿದ್ಯಾ? ಎಲ್ಲೋ ಕಲರ್ ಸರ್. ಇವ್ರಿಗೆ ಕೊಡ್ಸಿದ್ರು? ಎಲ್ಲೋ ಕಲರ್ ಕೊಡ್ಸಿದ್ಮೇಲೆ ಮದುವೆ ಅಂದ್ಮೇಲೆ ಅವರು ಇವ್ರಿಗೆ ಏನಂತ ಮತ್ತೆ ಪ್ರಶ್ನೆ ಮಾಡ್ತಾರಲ್ಲ. ಯಾರು ಕೊಡ್ಸಾನೆ? ನೀನ್ ಚೆನ್ನಾಗಿ ಹೇಳ್ತಾ ಇದೀಯಾ, ನನ್ನ ಹೆಂಡತಿ ಬಿಟ್ಟು ನಾನ್ಯಾರು ಕೊಡ್ಸಾನೆ? ಪ್ರಪಂಚದಲ್ಲಿ ದೇವಾನೋ ದೇವತೆಗಳಿಗೂ ಎರಡೆರಡು ಮೂರ್ ಮೂರ್ ಇದೆ ರೀ. ನೋಡಮ್ಮ, ನಾನ್ ನನ್ನ ಹೆಂಡತಿ ಬಿಟ್ರೆ ಜಗತ್ನಲ್ಲಿ ಇಡೀ ಪ್ರಪಂಚನೇ ಶೂನ್ಯ. ಶೂನ್ಯ ಶೂನ್ಯ ನನ್ನ ಶೂನ್ಯ ಮಾಡ್ಬಿಟ್ಟಿದ. ಆಮೇಲೆ ದೇವಾನ್ ದೇವತೆಗಳು ಕಟ್ಕೊಳ್ಳಿ ಎರಡು ಮೂರು, ನಾವು ಮಾನವರಲ್ವಾ ಸರ್, ಒಂದ್ ಸಾಕು, ಒಂದೇ ಸಾಕು, ಒಂದೇ ಬೆಸ್ಟ್. ಏಕ ಪತ್ನಿ ವ್ರತಸ್ಥ ಅಂತ ಕೇಳಿದ್ಯ? ಮತ್ತೆ ಎಷ್ಟೊಂದ್ ಇದ್ರೆಲ್ಲ ಮಾಡ್ದಾಗೆ ರೈಟ್ ಸೈಡ್ ಹೆಂಡತಿ ಇರ್ಬೇಕು, ಲೆಫ್ಟ್ ಸೈಡ್ ಇರ್ಬೇಕು ಅಂತ ಹೇಳಿದ್ರೆ ನೀವು ಅದು ಆ ನಟನೆ ಆಸೆ ಇದೆ ಸರ್, ಆಸೆ ಇದೆ ಒಳಗೆ ಕಳ್ಳಂಗೆ ಹೇಳ್ತಿಲ್ಲ. ಚಂದುಮ್ಮಮ್ಮ ಚಂದುಮ್ಮಮ್ಮ ಇಲ್ಲಿ ನಮ್ ಸರ್ಗೆ ಹೇಳ್ಬೇಕಂದ್ರೆ ಏಕಪತ್ನಿ ವ್ರತಸ್ಥ ಅಂದ್ರೆ ನನ್ನಂತ ಧನ್ಯವಾದೆ. ನೀವ್ ಹೇಳಿ ಫಸ್ಟ್ ಗಿಫ್ಟ್. ಸರ್, ಫಸ್ಟ್ ಗಿಫ್ಟ್ ಬಂದು ನಾನು ಇವ್ರಿಗೆ ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದೆ ಸರ್. ನಾನು ಮತ್ತೆ ಇವರು ಜೊತೆನಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ಸರ್, ಅದನ್ನ ಪ್ರೇಮ್ ತರ ಮಾಡಿಸ್ಬಿಟ್ಟು ಲವ್ ಲವ್ ಸಿಂಬಲ್ ಹಾಕ್ಸ್ಬಿಟ್ಟು ಕೊಟ್ಟಿದ್ರು ಸರ್. ಫಸ್ಟ್ ಗಿಫ್ಟ್. ನಿಮ್ಮ ಜೀವನದ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅಂದ್ರೆ ಯಾವುದು? ಬೆಸ್ಟ್ ಮೂಮೆಂಟ್ ಯಾವ್ದಮ್ಮ? ನಿಮ್ಮ ಜೀವನದ ಒಂದು ಬೆಸ್ಟ್ ಮೂಮೆಂಟ್? ನಮ್ಮಿಬ್ರು ಮದುವೆ ಆದ್ಮೇಲೆ ನಿಮ್ಮ ಟೋಟಲ್ ನಿಮ್ಮ ಲೈಫ್ ಏನಾದರೂ ಓಕೆ ಅಪ್ ಟು ನಿಮ್ಮ ಜರ್ನಿ ಇಲ್ಲಿ ತನಕ. ನಾನು ನನ್ನ ಚಾನಲ್ನಲ್ಲಿ ಕೆಲಸ ಮಾಡ್ತೀನಿ, ಅದೇ ನನಗೆ ಬೆಸ್ಟ್ ಮೂಮೆಂಟ್ ಅಂತ ಅನ್ನಿಸ್ತದೆ. ಆ ಒಂದು ಗೆದ್ದಾಗ ಒಂದು ಅವಾರ್ಡ್ ಸಿಕ್ತಲ್ಲ, ಅದೊಂದು ಬೆಸ್ಟ್ ಮೂಮೆಂಟ್. ಹೌದು ಹೌದು, ಸೂಪರ್ ಅಲ್ವಾ? ಹೌದು. ಓಕೆ, ಸೊ ಇವ್ರನ್ನ ಮದುವೆ ಆಗಿದ್ದು ಅದುವೇ ಸರ್, ಅದು ಅದು ಬೆಸ್ಟ್. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಕೆಲಸ ಮಾಡ್ತಾ ಇದೆಯಲ್ವಾ, ನಾನ್ ಚಾನಲ್ ಕೆಲಸ ಮಾಡ್ಕೊಂಡಿ ಕೆಂಪಕ ಕಾಳಕಂತ ಬಿಲ್ಡ್ ಮಾಡಿದ್ಮೇಲೆ ನೀನ್ ನಾನು ಇಷ್ಟಪಟ್ಟಿತ್ತು. ನಾವು ಕೆಲಸನೇ ಮಾಡೋ ಕೆಲಸನೇ ದೇವ್ರ ಕೆಲಸ ಅಂತ. ಸರಿ ಸರಿ, ನೆಕ್ಸ್ಟ್ ವಿಧಿ ಇಲ್ಲ ಹೇಳದ್ನೆಲ್ಲ ನಂಬ್ಕೊಳ್ಳೇಬೇಕು. ನೋಡ್ಲಿ, ನಂಬ್ಕೋತೀನಿ ಬಿಡಿ. ಮಚ್ಚೇ ನಾನು ಸತ್ಯನ ಹೇಳ್ತಾರ. ನಿಮ್ ನಾಲ್ಗೆಲಿ ನಾಲ್ಗೆ ಉದ್ದ ಇದೆಯಾ? ಉದ್ದ ಅದೇ ಸರ್. ಸತ್ಯನ ಹೇಳ್ತಾರದು ಫಸ್ಟ್ ಕೆಲಸ, ಅದಾದ್ಮೇಲೆ ಹೆಂಡತಿ. ಸ್ವಾಮಿ ಬಚಾವು. ಸುಮ್ನಿರ್ರಿ, ಆಯ್ತು. ಬೆಸ್ಟ್ ಮೂಮೆಂಟ್, ಬೆಸ್ಟ್ ಮೂಮೆಂಟ್ ಇದು ಇದು ಬೆಸ್ಟ್ ಮೂಮೆಂಟ್. ಬೆಸ್ಟ್ ಮೂಮೆಂಟ್ ಸರ್, ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಸ್ ಅಂದರೆ ನಾನು ಹುಟ್ಟು 30 ವರ್ಷದ ತನಕ ನಮ್ಮ ಅಪ್ಪನ ಜೊತೆ ಇದ್ದಿದ್ದಂಥ ದಿನಗಳು. ಬಟ್ ಆ್ಯಸ್ ಎ ಸಡನ್ಲಿ ನಾನು ಇಷ್ಟಪಟ್ಟೆ ಇವ್ರ ಜೊತೆ ಬರಬೇಕು ಅನ್ನೋ ನಾನು ಪ್ರತಿಯೊಂದು ಅವರ ಒಂದು ಅವಾಗುಣಗಳನ್ನೆಲ್ಲ ಎಲ್ಲ ಗುಣಗಳನ್ನ ನನ್ನ ಗಂಡನ ಹತ್ರ ನಾನು ಕಂಡಿದ್ದೆ. ಸೊ ನನ್ನ ತಂದೆ ಆ್ಯಸ್ ಇಟ್ ಈಸ್ ಹೇಗೆ ನೋಡ್ಕೊತಾರೋ ಅದೇ ಥರದಲ್ಲಿ. ನಾಗರಾಜು ಅಂತೇಳಿ ಮಾದೇಶ್ವರ ಬೆಟ್ಟದಲ್ಲಿ ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ. ಸೊ ರೀಸೆಂಟಾಗಿ December 14th ತೀರ್ಕೊಂಡ್ರು. ಸೊ ಅವ್ರ ಹತ್ರ ಇದ್ದಿದ್ದ ದಿನಗಳೇ ನಮಗೆ ಬೆಸ್ಟ್ ಮೂಮೆಂಟ್ಸು. ನನ್ನ ತಂದೆನೇ ಎಲ್ಲ ನನಗೆ, ನನ್ನ ತಮ್ಮ ಇದ್ದಾರೆ, ಅಮ್ಮ ಇದ್ದಾರೆ, ಬಟ್ ಅವ್ರ ನಾ ಏನೇ ಜಗಳ ಮಾಡ್ಬೋದು ಏನೇ ಮಾಡ್ಬೋದು, ಬಟ್ ಆ ದಿನಗಳು ಮತ್ತೆ ನಮಗೆ ಮರುಕಳಿಸಲ್ಲ. ಅದು ಬೆಸ್ಟ್ ಮೂಮೆಂಟ್. ಅದಾದಮೇಲೆ ಮತ್ತೆ ಬಂದು ಇವ್ರ ಹತ್ರ ಸೇರ್ಕೊಂಡಿರೋದೇ ದಿ ಬೆಸ್ಟ್ ಮೂಮೆಂಟ್ ಇವಾಗ. ನೀವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದೇನು?
ಸೊ ನನ್ನ ಗಂಡನಿಂದ ಮತ್ತೆ ನನ್ನ ಹುಡುಗನಿಂದ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂದರೆ ಸದ್ದ ಇವಾಗ ನಾವು ಯಾವ ವಿಚಾರದಲ್ಲಿ ಹೇಗೆಲ್ಲ ನಾವು ಒಂದು ಹೊಂದಾಣಿಕೆ ಮಾಡಿಕೊಂಡು ಹಾಗೆ ಯಾವುದಕ್ಕೆ ಯಾರಿಗೆ ಏನು ಇಷ್ಟ ಆಗಲ್ಲ ಅದನ್ನು ಬಿಟ್ಟು ಮತ್ತು ಅದನ್ನು ಇಷ್ಟಪಡೋ ಥರದಲ್ಲಿ ಹೇಗೆ ನಡ್ಕೊಂಡು ಹೋಗ್ಬೋದು, ನಾಲ್ಕು ಜನದ ಮಧ್ಯೆ ನಾವು ಹೇಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅದೊಂದು ಸಂಬಂಧನ ಗಟ್ಟಿಪಡಿಸ್ಕೊಂಡು ನಾವು ಚೆನ್ನಾಗಿ ಹೇಗೆ ಹೋಗ್ಬೋದು ಅನ್ನೋ ಥರದಲ್ಲೇ ಯಾವಾಗಲೂ ಅಂದ್ಕೊತೀನಿ ಸರ್. ಸರ್, ಪ್ರೀತಿ ಎಷ್ಟು ಮುಖ್ಯ ಆಗುತ್ತೆ ಜೀವನದಲ್ಲಿ, ದುಡ್ಡು ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಬಟ್ ದುಡ್ಡೇ ಎಲ್ಲ ಅಲ್ಲ ಅಲ್ವಾ, ಈ ಬಗ್ಗೆ ಏನು ಹೇಳ್ತೀರಿ ಸರ್? ದುಡ್ಡು ಅದು ಅದು ನಾವು ಯಾವಾಗ ಬೇಕಾದ್ರೂ ಸಿಗುತ್ತೆ, ಒಂದ್ಸಲ ಕಡಿಮೆ ಇರಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ ಸರ್. 100 ರೂಪಾಯಿ ಇದ್ದಾಗ ಎಷ್ಟು ಖುಷಿ ಕೊಡ್ತೀವೋ ಅಥವಾ ಬರೀ 10 ರೂಪಾಯಿ ಇದ್ದಾಗಲೂ ಅದೇ ಖುಷಿ ಇರ್ಬೇಕು ಸರ್. ಒಟ್ಟಿನಲ್ಲಿ ಇಬ್ಬರು ಆ ಖುಷಿ ಲವಲವಿಕೆಯಿಂದ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಬಡತನ ಅಂತ ಅನ್ಸೋದೇ ಇಲ್ಲ ಸರ್. ಕರೆಕ್ಟ್ ಕರೆಕ್ಟ್, ಬಡತನ ಅಂತ ಅನ್ಸೋದಿಲ್ಲ. ನಾವು ಚೆನ್ನಾಗಿದ್ರೆ ನಿಜವಾಗ್ಲೂ ಆ ಸಿರಿತನಕ್ಕೆ ಆ ಖುಷಿಗೆ ನಾವು ಎಷ್ಟೇ ದುಡ್ಡು ಕಟ್ಟರು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅದಕ್ಕೇನೆ ದುಡ್ಡು ಇರಲಿ ಬುಡ್ಲಿ ಹರ್ಮಲ್ಲಿರಲಿ ಅಥವಾ ಯಾವುದೋ ಒಂದು ಗುಡ್ಸಲಲ್ಲಿರಲಿ, ಒಬ್ರನ್ನ ಅರ್ಥ ಮಾಡ್ಕೊಂಡು ಖುಷಿಯಾಗಿದ್ರೆ ನಿಜವಾಗ್ಲೂ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಸೂಪರ್ ಸೂಪರ್.